ಪ್ರಪಂಚದಾದ್ಯಂತ ಚೀನಾದ ಮಹಾರೋಗ ಕೊರೋನಾ ತನ್ನ ಅಟ್ಟಹಾಸವನ್ನ ಮೆರೆಯುತ್ತಿದೆ. ಈ ಸಮಯದಲ್ಲಿ ವೈದ್ಯರು ರೋಗಿಗಳನ್ನ ಶುಶ್ರೂಷೆ ಮಾಡಿ ಅವರ ಜೀವ ಉಳಿಸುವುದು ಹೇಗೆ ಎಂದು ಅಗಲು ರಾತ್ರಿ ಎನ್ನದೆ ಹೋರಾಡುತ್ತಿದ್ದಾರೆ. ಅವರ ಸಪೋರ್ಟ್ಗೆ ನಿಂತಿರುವುದು ಎಂದರೆ ಅದು ನರ್ಸ್ಗಳು. ಇಂತಹ ಸಮಯದಲ್ಲಿ ಇವರ ಕರ್ತವ್ಯ ಸೇವೆಯನ್ನ ಯಾರು ಸಹ ಮರೆಯುವಂತಿಲ್ಲ. ಪ್ರಪಂಚದಲ್ಲಿ ವಿಚಿತ್ರ ಜನರು ಇರುತ್ತಾರೆ ಎನ್ನುವುದಕ್ಕೆ ಈ ಒಂದು ಆಸ್ಪತ್ರೆಯೇ ಕಾರಣ. ಆಸ್ಪತ್ರೆಯಲ್ಲಿರುವ ರೋಗಿಗಳು ನಮಗೆ ಚಿಕಿತ್ಸೆಯನ್ನ ನೀಡಲು ಈ ನರ್ಸನ್ನೇ ಕಳುಹಿಸಿಕೊಡಿ ಎಂದು ಬಯಸಿ ಬಯಸಿ ಕೇಳುತ್ತಿದ್ದಾರೆ. ಹಾಗಾದರೆ ಆ ನರ್ಸ್ ಯಾರು, ಆಕೆ ಏನು ಮಾಡಿದ್ದಾಳೆ? ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಷ್ಯಾದ ಮಾಸ್ಕೋದಲ್ಲಿನ ಆಸ್ಪತ್ರೆಯೊಂದರ ಪುರುಷರ ವಾರ್ಡ್ನಲ್ಲಿ ನರ್ಸ್ ಒಬ್ಬಳು ಒಳ ಉಡುಪಿನ ಮೇಲೆ ಪಾರದರ್ಶಕ ಪಿಪಿಇ ರಕ್ಷಣಾ ಗೌನ್ ಧರಿಸಿರುವ ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದಕ್ಷಿಣ ಮಾಸ್ಕೋದಿಂದ 100 ಮೈಲಿ ಇರುವ ತುಳಾ ಹೆಸರಿನ ಆಸ್ಪತ್ರೆಯಲ್ಲಿ ಕೊರೋನಾ ರೋಗಿಯೊಬ್ಬರು ನರ್ಸ್ ಫೋಟೋವನ್ನ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ. ನರ್ಸ್ ಒಳ ಉಡುಪಿನ ಬಗ್ಗೆ ರೋಗಿಗಳಿಂದ ಯಾವುದೇ ದೂರುಗಳು ದಾಖಲಾಗದ ಕಾರಣ ಅವರ ವಿರುದ್ಧ ಕ್ರಮ ಕೂಡ ಕೈಗೊಂಡಿಲ್ಲ. ಒಳ ಉಡುಪುಗಳ ಮೇಲೆ ಏಕಮ್ಮ ಈ ರೀತಿ ಪಾರದರ್ಶಕ ಪಿಪಿಇ ಕಿಟ್ ಧರಿಸಿದ್ದೀಯಾ ಎಂದು ಕೇಳಿದರೆ ಆ ನರ್ಸ್ ವಯಸ್ಸು ಇನ್ನೂ 20 ವರ್ಷ. ಆಕೆಗೆ ಯೂನಿಫಾರ್ಮ್ ಧರಿಸುವುದರಿಂದ ತುಂಬಾ ಶೆಕೆಯಾಗುತ್ತದೆ. ಅದಕ್ಕಾಗಿ ಒಳ ಉಡುಪುಗಳ ಮೇಲೆ ಈ ಪಾರದರ್ಶಕ ಪಿಪಿಇ ಕಿಟ್ ಧರಿಸಿದ್ದೇನೆ, ಇದರಿಂದ ಕೆಲಸ ಮಾಡಲು ಸುಲಭವಾಗುತ್ತದೆ. ಯಾವೊಬ್ಬ ರೋಗಿಯೂ ಕೂಡ ಇದರ ಬಗ್ಗೆ ಚಕಾರ ಎತ್ತಿಲ್ಲ ಎಂದು ಹೇಳುತ್ತಾಳೆ. ಆಸ್ಪತ್ರೆಯಲ್ಲಿರುವ ಕೆಲವು ರೋಗಿಗಳಂತೂ ಏನೇ ಆದರೂ ಈ ನರ್ಸ್ನ ಹಾಸ್ಯ ಪ್ರಜ್ಞೆ ಮೆಚ್ಚುವಂತದ್ದು. ಅಲ್ಲದೆ ಇಷ್ಟೊಂದು ಸೌಂದರ್ಯವತಿ ಆಗಿರುವ ನರ್ಸ್ ರೋಗಿಗಳ ಪಕ್ಕದಲ್ಲಿ ಇದ್ದರೆ ರೋಗಿಗಳ ಮನಸ್ಸು ಸಂತೋಷವಾಗಿ ರೋಗ ಬೇಗ ಗುಣಮುಖವಾಗುತ್ತದೆ. ಚಿಕಿತ್ಸೆಗೆಂದು ಈ ನರ್ಸನ್ನೇ ಕಳುಹಿಸಿಕೊಡಿ ಎಂದು ಪಟ್ಟು ಹಿಡಿದಿದ್ದಾರೆ. ಈ ಸಮಯದಲ್ಲಿ ಯಾವ ರೋಗಿಯೂ ಕೂಡ ಈಕೆಯ ವಿರುದ್ಧ ಮಾತನಾಡಿಲ್ಲ ಎನ್ನುವುದು ವಿಶೇಷ. ರೋಗಿಗಳು ಹೇಳುವುದರಲ್ಲೇನಾದರೂ ತಪ್ಪು ಕಾಣಿಸುತ್ತದೆಯಾ, ಅಥವಾ ಈ ನರ್ಸ್ ಮಾಡಿದ್ದು ನಿಮಗೆ ಹೇಗನಿಸುತ್ತದೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಗೆಳೆಯರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.